ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಡಾಕ್ಟರ್ ಎಚ್ ಎಸ್ ಪ್ರೇಮ. ತುಂಬ ಜನ ನೀವುಗಳೆಲ್ಲ ಕೇಳಿದ್ರಿ ವಿಟಮಿನ್ ಡಿ ವಿಷಯ ಹೇಳಿ ಅಂತ ಹೇಳಿ. ಈ ವಿಟಮಿನ್ ಡಿ ಅಂತ ಅನ್ನೋದು ಹೇಗಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಚಿಕ್ಕವ್ರಿಗೆ, ಮಧ್ಯ ವಯಸ್ಸಿನವ್ರಿಗೆ, ದೊಡ್ಡವ್ರಿಗೆ ಎಲ್ರಿಗೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಪ್ರತಿಯೊಬ್ಬರು ನೀವು ವಿಟಮಿನ್ ಡಿ ಸಪ್ಲಿಮೆಂಟನ್ನು ತೆಗೆದುಕೋಬೇಕು ಅಂತ ಅನ್ನೋದನ್ನು ನಾವು ಹೆಚ್ಚು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಏನು ಈ ವಿಟಮಿನ್ ಡಿ ಅಂತ ಹೇಳಿದ್ರೆ, ಈ ವಿಟಮಿನ್ ಡಿ ಅಂತ ಅನ್ನೋದು ವಿಟಮಿನ್ ಅಂತ ಆಗೋದಕ್ಕಿಂತ ಇದು ಒಂದು ಹಾರ್ಮೋನ್ ಅಂತ ಹೇಳಿದರೆ ಹೆಚ್ಚು ಸರಿಯಾದಂತಹ ಮಾತು. ಈ ವಿಟಮಿನ್ ಡಿ ಅಥವಾ ಈ ಹಾರ್ಮೋನ್ ಅಂತ ಅನ್ನೋದು ನಮ್ಮ ದೇಹ ತನಗೆ ತಾನೇ ಉತ್ಪತ್ತಿಯನ್ನು ಮಾಡಿಕೊಳ್ಳುತ್ತೆ. ಹೇಗೆ ಅಂತ ಹೇಳಿದ್ರೆ, ಬಿಸಿಲಿಗೆ ನಾವು ಹೋದಾಗ ನಮ್ಮ ಚರ್ಮದ ಕೆಳಗಡೆಗೆ 7D ಹೈಡ್ರೋಕೊಲೆಸ್ಟ್ರಾಲ್ ಅನ್ನುವಂತಹ ಒಂದು ಅಂಶ ಇದೆ. ಈ ಅಂಶ ಬಿಸಿಲಿಗೆ ಹೋದಾಗ ವಿಟಮಿನ್ ಡಿಯನ್ನು ಉತ್ಪತ್ತಿ ಮಾಡುತ್ತೆ. ಸೊ ನಮ್ಮ ದೇಹ ತಾನಾಗೆ ಉತ್ಪತ್ತಿ ಮಾಡಿಕೊಳ್ಳುವಂತಹ ಇಂತಹ ಒಂದು ಆಹಾರವನ್ನು ಪ್ರಕೃತಿ ತನ್ನ ಆಹಾರಗಳಲ್ಲಿ ಇಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳಿ. ನಾವೇ ತಯಾರು ಮಾಡ್ಕೊಳ್ತಾ ಇದ್ದೀವಿ, ನಾವು ತಯಾರು ಮಾಡಿಕೊಂಡು ಆಹಾರದ ಮೂಲಕನೂ ಅದನ್ನು ತೆಗೆದುಕೊಂಡಾಗ ಹೈಪರ್ ವೈಟಮಿನೋಸಿಸ್ ಆಗುತ್ತೆ. ಅಂತಂದರೆ ವಿಟಮಿನ್ ಡಿ ನಮಗೆ ಹೆಚ್ಚಾಗದಾಗ ಅದು ನಮಗೆ ದೇಹದ ಮೇಲೆ ವಿಷಯುಕ್ತವಾಗುತ್ತೆ. ಹಾಗಾಗಿ ಪ್ರಕೃತಿಯಲ್ಲಿ ಸಸ್ಯಗಳಲ್ಲಿ ವಿಟಮಿನ್ ಡಿಯನ್ನು ದೇವರು ಇಟ್ಟಿಲ್ಲ. ಈ ವಿಟಮಿನ್ ಡಿ ಯಾಕೆ ನಮಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಇದು ನಮ್ಮ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ನ ಮೆಟಬಾಲಿಸಮ್ಗೆ ಬೇಕಾಗುತ್ತೆ. ಅಂದರೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಬೇಕಾಗುತ್ತೆ. ಅದು ಅಲ್ಲದೆ ಈ ವಿಟಮಿನ್ ಡಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬ ಬೇಕಾಗುತ್ತೆ. ಮತ್ತು ಈ ವಿಟಮಿನ್ ಡಿ ಕ್ಯಾನ್ಸರನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಮತ್ತು ಡಯಾಬಿಟೀಸನ್ನು ಕೂಡ, ಡಯಾಬಿಟೀಸ್ ಮ್ಯಾನೇಜ್ಮೆಂಟಲ್ಲಿ ಈ ವಿಟಮಿನ್ ಡಿ ಒಂದು ಒಳ್ಳೆಯ ಅಂಶವಾಗಿ ಬರುತ್ತೆ. ಈಗ ಯಾಕೆ ಇಷ್ಟೊಂದು ನಾವು ವಿಟಮಿನ್ ಡಿನ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಅನೇಕ ತರಹದ ಔಷಧಿಗಳನ್ನ ನಾವು ಅನೇಕ ಕಾಲಗಳಿಗೆ ದೀರ್ಘಕಾಲ ತೆಗೆದುಕೊಳ್ತೀವಲ್ವ, ಈ ಔಷಧಿಗಳು ಈ ವಿಟಮಿನ್ನ ಅಬ್ಸಾರ್ಬ್ಷನ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಾರೂ ಈಗ ಬಿಸಿಲಿಗೆ ಹೋಗ್ತಾನೇ ಇಲ್ಲ. ಯೋಚನೆ ಮಾಡಿ, ಶಾಲಾ ಮಕ್ಕಳಿಂದ ಹಿಡಿದು ಬೆಳಗ್ಗೆ ಮನೆ ಮುಂದೆ ಬಸ್ ಬರುತ್ತೆ, ಬಸ್ ಹತ್ಕೊಳ್ತಾರೆ, ಇಳಿತಾರೆ, ಶಾಲೆ ಒಳಗೆ ಹೋಗ್ತಾರೆ. ಶಾಲೆ ಒಳಗೆ ಹಿಂದಿನ ಕಾಲದಲ್ಲಿದ್ದ ಹಾಗೆ ದೊಡ್ಡ ದೊಡ್ಡ ಕಿಟಕಿಗಳು, ತೆರೆದ ಕಿಟಕಿಗಳು ಇರೋದಿಲ್ಲ ಇವಾಗ. ಅಲ್ಲಿ ಕೂಡ ಎ ಸಿ ಇರುತ್ತೆ, ಅಲ್ಲಿ ಮಕ್ಕಳು ಬಿಸಿಲನ್ನ ನೋಡೇ ಇಲ್ಲ, ಚಿಕ್ಕ ವಯಸ್ಸಿಂದ ಮಕ್ಕಳು ಬಿಸಿಲು ನೋಡಿಲ್ಲ. ನಿಮಗೆ ನೆನಪಿದೆಯಾ, ಹಿಂದಿನ ಕಾಲದಲ್ಲಿ ಹೆಂಗಸರುಗಳು ಅಥವಾ ಗಂಡಸರುಗಳು ವಯಸ್ಸಾದವರು ಅಡುಗೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಬಿಸಿಲಿಗೆ ಬೆನ್ನು ಕೊಟ್ಟು ಬಿಸಿಲು ಕಾಯಿಸಿಕೊಳ್ಳುವುದು ಅಂತ ಅನ್ನುವಂತಹ ಒಂದು ಕ್ರಿಯೆ ಇತ್ತು ಹಿಂದಿನ ಕಾಲದಲ್ಲಿ. ಇವಾಗ ಅಂಥದ್ದೆಲ್ಲ ನಾವು ಮರ್ತೇ ಬಿಟ್ಟಿದ್ದೀವಿ. ರಿಟೈರ್ಡ್ ಆಗಿರೋರು ಅಟ್ಲೀಸ್ಟ್ ನೀವು ಟೆರೇಸ್ ಮೇಲೆ ಕೂತ್ಕೊಂಡು ನಿಮ್ಮದು ಏನು ಓದೋದಿದೆ, ಅದು ಏನು ಮಾಡೋದಿದೆ, ಟೆರೇಸಿನ ಬಿಸಿಲಿಗೆ ಹೋಗಿ, ಇಲ್ಲ ಮನೆಯಲ್ಲಿ ಕಾಂಪೌಂಡಲ್ಲಿ ಬಿಸಿಲು ಬೀಳುತ್ತೆ ಅಂತ ಹೇಳಿದ್ರೆ ಬಿಸಿಲಿನಲ್ಲಿ ಕೂತ್ಕೊಳ್ಳಿ, ಇಲ್ಲ ಮನೆ ಕಿಟಕಿಯಿಂದ ಬಿಸಿಲು ಬೀಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ನೀವು ಯೋಗ ಮಾಡಿ, ಧ್ಯಾನ ಮಾಡಿ, ಬೆಳಗಿನ ಬಿಸಿಲು ಪ್ರಮುಖವಾಗಿ ನಿಮ್ಮ ಮೇಲೆ ಬಿದ್ದರೆ ನಿಮಗೆ ವಿಟಮಿನ್ ಡಿಯ ಸಪ್ಲಿಮೆಂಟಿನ ಅವಶ್ಯಕತೆ ತುಂಬ ವರ್ಷಗಳ ಕಾಲ ಬೇಕಾಗಲ್ಲ. ತುಂಬ ವಯಸ್ಸು ಆಗೋಯಿತು, ಸಮಸ್ಯೆ ಇದೆ ಅಂತ ಅಂದಾಗ ಮಾತ್ರ ಸಪ್ಲಿಮೆಂಟನ್ನು ತೊಗೋಬೇಕಾಗಿ ಬರುತ್ತೆ. ಅದು ಸಪ್ಲಿಮೆಂಟ್ ತೆಗೆದುಕೊಳ್ಳುವಾಗಲೂ ತುಂಬ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ವೈಟಮಿನ್ ಡಿ ನಮ್ಮ ದೇಹದ ಮೇಲೆ ವಿಷಯವಾಗಿ ಪರಿಣಾಮವನ್ನು ಬೀರುತ್ತೆ ಒಂದು ಸ್ವಲ್ಪ ಜಾಸ್ತಿ ಆದರೆ. ಯಾಕೆಂದರೆ ಇದು ಹಾರ್ಮೋನು, ನೆನಪಿಟ್ಕೊಳ್ಳಿ, ಇದು ಕಂಪ್ಲೀಟ್ಲಿ ಒಂದು ಸೇಫ್ ವೈಟಮಿನ್ ಅಲ್ಲ, ಇದು ಬೇರೆದ್ರ ಥರ, ಇದು ಒಂದು ಥರ ಹಾರ್ಮೋನ್. ಇದು ನೀವು ಸಪ್ಲಿಮೆಂಟನ್ನು ತೆಗೆದುಕೊಳ್ಳೇಬೇಕು ಅಂತ ಇದ್ದರೆ 6 ಅಥವಾ 8 ಸಾಶೆ ವಾರಕ್ಕೆ ಒಂದರ ಥರ ತೆಗೆದುಕೋಬೇಕು. ಹಾಗೆ ನೀವು ತಿಂಗಳಗಟ್ಟಲೆ ವರ್ಷಗಟ್ಟಲೆಯಿಂದ ನೀವು ತೆಗೆದುಕೋಕೂಡ್ದು, ನೀವು ತೆಗೆದುಕೊಳ್ಳೇಬೇಕು ಅಂತಿದ್ರೆ 6 ರಿಂದ 8 ಸಾಶೆ ವಾರಕ್ಕೆ ಒಂದು ಮಾತ್ರ ನೀವು ತೆಗೆದುಕೊಳ್ಳಿ. ಇನ್ನೊಂದು ತಪ್ಪು ಪ್ರಚಾರ ನಡೀತಾ ಇದೆ, ವಿಟಮಿನ್ ಡಿಗೋಸ್ಕರ ನೀವುಗಳು ಮಾಂಸಾಹಾರವನ್ನು ತಿನ್ನಲೇಬೇಕು ಅಂತ ಹೇಳೋದು. ಖಂಡಿತ ಇದು ತಪ್ಪು. ಮಾಂಸಾಹಾರಗಳಲ್ಲೂ ಕೂಡ ವಿಟಮಿನ್ ಡಿ ಅಷ್ಟೊಂದು ಸಿಕ್ಕೋದಿಲ್ಲ. ಹಾಗೆ ಸಿಕ್ಕೋ ಹಾಗಿದ್ದರೆ ಯುರೋಪ್ ಮತ್ತು ಅಮೇರಿಕಾ ದೇಶದಲ್ಲಿ ವಿಟಮಿನ್ ಡಿನ ಯಾತಕ್ಕೆ ಆಹಾರಗಳಲ್ಲಿ ಫಾರ್ಟಿಫೈ ಮಾಡ್ತಾಯಿದ್ರು? ಅವ್ರು ಯಾವಾಗಲೂ ತುಂಬ ಮಾಂಸವನ್ನು ತಿನ್ನುವಂಥ ಜನಗಳವರು, ಅಲ್ಲೂ ಕೂಡ ಫಾರ್ಟಿಫೈ ಮಾಡ್ತಾರೆ. ಒಂದು ರೀತಿ ಅಷ್ಟು ನಮಗೆ ದೇಹಕ್ಕೆ ಬೇಕಾಗಿರುವಷ್ಟು ವಿಟಮಿನ್ ಡಿ ಬೇಕು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 1 ಕೆಜಿ ಮಾಂಸವನ್ನು ತಿನ್ನಬೇಕಾಗಿ ಬರುತ್ತೆ. ಹಾಗೆ ತಿಂದರೂ ಕೂಡ ಅದರಲ್ಲಿ ಸಿಕ್ಕುವಂತಹ ಮಾಂಸದ ಯುಟಿಲೈಸೇಷನ್ನು, ನಾವೇ ತಯಾರು ಮಾಡ್ಕೊಳ್ಳುವಂತಹ ವೈಟಮಿನ್ ಡಿಯ ಯುಟಿಲೈಸೇಷನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ತಪ್ಪು ತಪ್ಪು ಮಾಹಿತಿಗಳನ್ನ ಹಿಡ್ಕೊಂಡು ನೀವು ನಿಮ್ಮ ಅಭ್ಯಾಸವಾಗಿರುವಂತಹ ಸಸ್ಯಾಹಾರವನ್ನು ಬಿಟ್ಟು ವಿಟಮಿನ್ ಡಿಗೋಸ್ಕರ ನೀವು ಮಾಂಸಾಹಾರಗಳಿಗೆ ಹೋಗಬೇಡಿ. ನಮ್ಮ ದೇಹಕ್ಕೆ ಗೊತ್ತಿದೆ ತನಗೆ ಎಷ್ಟು ಬೇಕು ಅಂತ, ಅಷ್ಟನ್ನು ಅದು ತಯಾರು ಮಾಡ್ಕೊಳ್ಳೋ ಹಾಗೆ ನೀವು ಬಿಸಿಲಲ್ಲಿ ಹೋಗಿ ಬಿಸಿಲಲ್ಲಿ ನಡೀರಿ,
ಕೆಲಸಗಳನ್ನು ಬಿಸಿಲಲ್ಲಿ ಸಾಧ್ಯ ಆದಷ್ಟು ಮಾಡಿ ಅಲ್ಲಿಗೆ ನಿಮ್ಮ ದೇಹಕ್ಕೆ ವಿಟಮಿನ್ ಡಿ ಸಪ್ಲಿಮೆಂಟ್, ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಮಧ್ಯ ವಯಸ್ಸಲ್ಲಿ ಏನೋ ತುಂಬ ಏಜ್ ಆಯಿತು ಅಂತಂದರೆ ನೋಡ್ಕೊಳ್ಳೋಣ. ಖಂಡಿತ ವಿಟಮಿನ್ ಡಿಯ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ವಿಟಮಿನ್ ಡಿಯನ್ನು ನೀವೇ ತಯಾರು ಮಾಡಿಕೊಳ್ಳೋ ಹಾಗೆ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ. ನಮಸ್ಕಾರ.